ವಿರಾಮದ ನಂತರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ವಿಜಯಪುರದಿಂದ ಸೃಷ್ಟಿ ಕರೆ ಮಾಡಿದ್ದಾರೆ. ನಮಸ್ತೆ ಸೃಷ್ಟಿ ಅವರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಜ್ಜ ಅವ್ರ ಬಗ್ಗೆ ಕೇಳಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲರಿ. ಅವ್ರ ಹೆಸರು 85. ಓಕೆ, ಏಜ್ 85. ಅವ್ರ ಹೆಸರೇನು? ಬಸನಗೌಡ ಪಾಟೀಲ್. ಬಸನಗೌಡ ಪಾಟೀಲ್. ಏನು ಕೇಳಬೇಕಿತ್ತು? ಅವ್ರದ್ದು ಹೊಲ ಮನೆ ಬಗ್ಗೆ ಕೇಸ್ ಆಗ್ತೀರಿ. ಇವಾಗ ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿದ್ದೀವಿ. ಓಕೆ, ಆ ಕೇಸ್ 22 ಇಯರ್ಸ್ ಆಯ್ತು ಕೇಸ್ ನಡೆಯಕ್ಕೆ. ಒಂದು ಸಂಖ್ಯೆ. ಓಕೆ, ಒಂದು ಸಂಖ್ಯೆ ಹೇಳಿ. 1 ರಿಂದ 108 ಹೇಳಬಹುದಾ? 5. ಓಕೆ, ಎಸ್, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಸೃಷ್ಟಿ ಅವರೇ. ನಮಸ್ತೆ. ಅವರು ಯಾವುದೋ ಒಂದು ಕೋರ್ಟ್ ಕೇಸ್ನಲ್ಲಿದ್ದಾರೆ ಅಲ್ವಾ, ಅದರಿಂದ ಹೇಗಾಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ನೋಡಿ, ನನಗೆ ಈ ನೀವು ಕೇಳಿದ ನೀವು ಒಂದು ಸಂಖ್ಯೆ ಹೇಳಿದ್ರಿ, 5 ಅಲ್ವಾ, ಅದು ಭರಣಿ ನಕ್ಷತ್ರದ 1ನೇ ಪಾದವನ್ನು ಸೂಚಿಸುತ್ತೆ. ಅದು ಮೇಷದಲ್ಲಿ ಅಲ್ಲಿ ಲಗ್ನದಲ್ಲಿ ಗುರುವಿರತಕ್ಕಂಥ ಕಾರಣದಿಂದಾಗಿ ಬಲ ಖಂಡಿತ ಇದೆ. ಪ್ರಯತ್ನ ಮಾಡಲಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ನೀವು ಕೇಳಿದಂತಹ ಕಾಲ, ಸಮಯ, ಸಂಖ್ಯೆ ಎಲ್ಲವೂ ಅದನ್ನೇ ಒಳ್ಳೆಯದನ್ನು ಸೂಚಿಸ್ತಾ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಸೃಷ್ಟಿಯವರೇ ಕರೆ ಮಾಡಿದ್ದಕ್ಕೆ. ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಯಾವತ್ತೂ ಕೂಡ ಶಾಸ್ತ್ರಿಗಳು ಒಂದು ಅದ್ಭುತವಾದ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾರೆ. ಇವತ್ತು ಕೂಡ ಅಂತಹ ಒಂದು ಒಳ್ಳೆ ಮಂತ್ರ ನಿಮಗಾಗಿ ಕಾಯ್ತಾ ಇದೆ ಶಾಸ್ತ್ರಿಗಳೇ. ನೋಡಿ, ನಮಗೆ ಸಾಮಾನ್ಯವಾಗಿ ಮನೆಯಿಂದ ಶುರುವಾಗುತ್ತೆ. ಮನೆಯಲ್ಲೇ ಒಂದಷ್ಟು ಕುಟುಂಬ ಶತ್ರುಗಳು ಇರ್ತಾರೆ, ಆಮೇಲೆ ಬಂಧುಗಳ ಶತ್ರುಗಳು ಇರ್ತಾರೆ, ಹಿತಶತ್ರುಗಳು ಇರ್ತಾರೆ, ಉದ್ಯೋಗದಲ್ಲಿ ಒಂದಷ್ಟು ಶತ್ರುಗಳು ಇರ್ತಾರೆ. ಎಲ್ಲ ಕಡೆ ಮನೆಯಿಂದ ಶುರುವಾಗಿ ಕೊನೆಗೆ ಅಲ್ಲಿ ಹೋಗಿ ತುದಿ ಮುಟ್ಟೋವರೆಗೂ ಶತ್ರುಗಳ ಕಾಟ, ಶತ್ರುಗಳ ಕಾಟ, ಶತ್ರುಗಳ ಹಿತಶತ್ರುಗಳ ಕಾಟ ಭಯಂಕರವಾಗಿರುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ, ಇದಕ್ಕೇನು ಒಂದು ಮಂತ್ರ ಏನಾದರೂ ಇದೆಯಾ ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಒಂದು ವಿಶಿಷ್ಟವಾದ ಮಂತ್ರ ಇದೆ. ಗಮನಿಸಿ ಆ ಮಂತ್ರವನ್ನು, ತಾವು ಪ್ರತಿ ದಿವಸ ಹೇಳ್ಕೊಳ್ಳಿ. ಯಾರ್ಯಾರು ಶತ್ರು ಬಾಧೆಯಿಂದ ಬಳಲ್ತಾ ಇದ್ದೀರೋ, ನರಳ್ತಾ ಇದ್ದೀರೋ, ಅವರೆಲ್ಲರೂ ಹೇಳ್ಕೊಳ್ಬಹುದು ಇದನ್ನು. ಸಹಸ್ರಾದಿತ್ಯ ಸಂಕಾಶಂ ಸಹಸ್ರವದನಂ ಪರಂ ಸಹಸ್ರದೋ ಸಹಸ್ರಾರಂ ಪ್ರಪದ್ಯೇಹಂ ಸುದರ್ಶನಂ. ಈ ಮಂತ್ರವನ್ನು ಪ್ರತಿ ದಿವಸ ಎಷ್ಟು ಬಾರಿ ಹೇಳ್ಕೊಳ್ಬೇಕಪ್ಪ? 12 ಬಾರಿ ಹೇಳ್ಕೊಳ್ಳಿ, ಸಾಕಾಗುತ್ತೆ. 12 ಬಾರಿ ಹೇಳಿಕೊಂಡು ನೀವು ಕೆಲಸ ಪ್ರಾರಂಭ ಮಾಡ್ತಿರೋ ಅಥವಾ ಇನ್ಯಾರ ಜೊತೆಗೋ ಮಾತಾಡಬೇಕು, ಅವ್ರು ಸ್ವಲ್ಪ ಕಿರಿಕಿರಿ ಅಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ಅವ್ರ ಜೊತೆಗೆ ಮಾತಾಡಿ ಅಥವಾ ಮಾತುಕತೆ ನಡೆಸಿ. ಅದು ನೋಡಿ, ಸರಳವಾಗಿ ಸುಲಭವಾಗಿ ನೀವು ಆ ಕಷ್ಟದಿಂದವೋ ಏನೋ ಆ ಒಂದು ಕಿರಿಕಿರಿಯಿಂದಲೋ ಹೊರಬಂದುಬಿಡ್ತೀರ, ಅದರಲ್ಲಿ ಸಂಶಯವೇ ಇಲ್ಲ. ಬಹಳ ವಿಶಿಷ್ಟವಾದ ಸುದರ್ಶನ ಮಂತ್ರ ಇದು. ಇದನ್ನು ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ ತಮಗೆ. ಇದು ಒಂದು ವಿಶಿಷ್ಟವಾದ ಮಂತ್ರ ಪರಿಹಾರ. ಇದನ್ನು ನೀವು ಪರೀಕ್ಷೆ ಮಾಡಬಹುದು, ತುಂಬ ತುಂಬ ಫಲಕಾರಿಯಾಗಿರತಕ್ಕಂಥದ್ದು. ಯಾಕೆಂದರೆ ಇದನ್ನು ಸಾಮಾನ್ಯ ಮಂತ್ರ ಅಂತ ಪರಿಗಣಿಸಬೇಡಿ. 12 ಬಾರಿ ನೀವೇನು ಶ್ರದ್ಧೆಯಿಂದ ಹೇಳ್ಕೊಳ್ತೀರಾ, ಅದು ವಿಶಿಷ್ಟವಾದ ಫಲ ತಂದುಕೊಡ್ತೀನಿ. ನೀವು ಪರೀಕ್ಷೆ ಮಾಡಿ ಈ ಮಂತ್ರವನ್ನು, ಗೆಲ್ಲಬಹುದು. ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲಬಹುದು, ಅವರ ಮನಸ್ಸನ್ನು ನೀವು ಏನು ಸುಲಭ ಮಾಡಿಕೊಳ್ಬಹುದು. ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಅದರಿಂದ ಹೊರಬರಲಿಕ್ಕೆ ಬಹಳ ವಿಶಿಷ್ಟವಾದ ಮಂತ್ರ, ಪ್ರಯತ್ನ ಮಾಡಿ. ಎಸ್, ಈ ಅದ್ಭುತವಾದ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಶಾಸ್ತ್ರಿಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ತಪ್ಪದೇ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಕಾಶಕಾಯದಲ್ಲಿ ಆ ಗುರುಚಂದ್ರರ ಯುತಿಯನ್ನು ತಪ್ಪದೆ ಗಮನಿಸಿ, ಮನಸ್ಸಿಗೆ ಕಣ್ಮನಸ್ಸಿಗೆ ಕಣ್ಮನಗಳಿಗೆ ಸಮಾಧಾನ ಸಂತೋಷವನ್ನು ತುಂಬಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾನುವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಆದರೆ ಬೆಳಿಗ್ಗೆ, ಪ್ರತಿದಿನ ಬೆಳಿಗ್ಗೆ ಪ್ರಸಾರವಾಗುವಂತಹ ಜಾತಕ ಫಲ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳು ನಿಮ್ಮ ಜೊತೆ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.